ಶುಭೋದಯ ಇಂದು ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡನೇ ತರಗತಿಯ ಮೂರನೇ ಒಂದು ಅವಧಿಯಲ್ಲಿ ನಾವು ಪಾಠವನ್ನು ಕಲಿಯಲು ಮುಂದಾಗಿದ್ದೇವೆ ಇದಕ್ಕೂ ಮುನ್ನ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಮಕ್ಕಳೇ ನೀವೆಲ್ಲರೂ ಮನೆಯಲ್ಲಿ ಆರಾಮಾಗಿರಿ ಸ್ವಚ್ಛತೆಯಿಂದ ಇರಿ ಹೊರಗಡೆ ಏನಿದೆ ಕರೋನಾ ಒಂದು ಪ್ರಭಾವದಿಂದ ನೀವು ಹೊರಗಡೆ ಆದಷ್ಟು ಹೋಗದಂತೆ ತಡೆ ಮಾಡಿಕೊಳ್ಳಿ ಆದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಹೊರಗಡೆ ಹೋಗದೆ ಮಾಸ್ಕ್ಗಳನ್ನು ಧರಿಸಿ ಹೊರಗಡೆ ಹೋಗಬೇಕು ಅಂದಾಗ ಅತ್ಯವಶ್ಯಕ ಒಂದು ಸಮಯದಲ್ಲಿ ಮಾತ್ರ ಹೊರಗಡೆ ಹೋಗಿ ಮಾಸ್ಕ್ಗಳನ್ನು ಧರಿಸಿ ಸ್ಯಾನಿಟೈಸರ್ಗಳನ್ನು ಬಳಸಿ ಬನ್ನಿ ಈಗ ನಾವು ಕನ್ನಡ ಪಾಠದಲ್ಲಿ ಬರುವಂತಹ ಪದ್ಯ ಪಾಠ ಒಂದು ಅಂದ್ರೆ ಇಲ್ಲಿ ನಾವು ಈಗ ಪದ್ಯವನ್ನು ಕಲಿಯಲು ಮುಂದಾಗಿದ್ದೇವೆ ಈ ಒಂದು ಪದ್ಯದ ಹೆಸರಲ್ಲಿ ನಾವು ನೋಡಿದಾಗ ನಿಮಗೆಲ್ಲರಿಗೂ ಇಷ್ಟವಾದಂತಹ ಚಂದಮಾಮಾ ಚಂದಮಾಮಾ ಎನ್ನುವ ಒಂದು ಪದ್ಯ ಪಾಠವನ್ನು ನಾವೀಗ ಕಲಿಯೋಣ ಬನ್ನಿ ಈ ಒಂದು ಚಂದಮಾಮಾ ಅಂದ್ರೆ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟವಾದಂತಹ ಒಂದು ಚಂದಮಾಮಾ ಚಂದಮಾಮಾ ಅಮ್ಮರು ಊಟ ಮಾಡಿಸುವಾಗ ಮಗುವನ್ನು ಎತ್ತಿಕೊಂಡು ಮಗುವಿಗೆ ಊಟವನ್ನು ಮುಗಿಸುವಾಗ ಅಮ್ಮ ಚಂದಮಾಮನನ್ನು ತೋರಿಸುತ್ತಾರೆ ಆ ಒಂದು ಚಂದಮಾಮನನ್ನು ನೋಡುತ್ತಾ ಮಗು ಊಟವನ್ನು ಹೊಟ್ಟೆಯಲ್ಲಿ ತುಂಬಾ ತಿಂದು ಬಿಡುತ್ತೆ ಅದೇ ರೀತಿ ನೀವೆಲ್ಲ ಅಮ್ಮಂದಿರು ಹೇಳಿದ್ದರಲ್ಲ ನಿಮ್ಮೆಲ್ಲ ಅಮ್ಮಂದಿರುಗಳು ಚಂದಮಾಮನನ್ನು ತೋರಿಸಿ ಊಟವನ್ನು ಮಾಡಿಸುತ್ತಾರಲ್ಲ ಆ ಒಂದು ರೀತಿಯಲ್ಲಿ ಒಂದು ಮಗು ಚಂದಮಾಮನನ್ನು ನೋಡುತ್ತಾ ಏನು ತನ್ನ ಒಂದು ಅನಿಸಿಕೆಗಳಿವೆ ಆ ಚಂದಮಾಮನ ಬಳಿ ಆ ಮಗು ಯಾವ ರೀತಿ ಮಾತಾಡುತ್ತೆ ಎಂಬುದನ್ನು ಈ ಪದ್ಯದಲ್ಲಿ ನಾವೀಗ ನೋಡೋಣ ಈ ಒಂದು ಚಂದಮಾಮ ಅಂದಾಗ ಎಲ್ಲರಿಗೂ ಗೊತ್ತಿದೆಯಲ್ಲ ರಾತ್ರಿಯ ಆಕಾಶದಲ್ಲಿ ಎಲ್ಲಾ ಚುಕ್ಕಿಗಳ ನಡುವೆ ಈ ಒಂದು ಚಂದಮಾಮ ನಮಗೆ ಕಂಡುಬರುತ್ತೆ ರಾತ್ರಿಯ ವೇಳೆಯಲ್ಲಿ ನಾವು ಚಂದಮಾಮನನ್ನು ನೋಡಬಹುದು ಅದೇ ರೀತಿ ಮಕ್ಕಳೆಲ್ಲರೂ ಮಳಿಗೆಗಳನ್ನು ಮೇಲೆ ಹತ್ತಿ ಚಂದಮಾಮನನ್ನು ನೋಡುತ್ತಾ ಊಟ ಮಾಡುವರು ಈ ರೀತಿಯಾದಂತಹ ಬೆಳದಿಂಗಳಿನಲ್ಲಿ ಊಟ ಪ್ರತಿಯೊಂದು ಮಗು ಮಾಡಿರುತ್ತೆ ಈ ಒಂದು ಚಂದಮಾಮ ಬಗ್ಗೆ ನಾವು ಇಂದು ತಿಳಿಯೋಣ ಈ ಒಂದು ಪದ್ಯದಲ್ಲಿ ನೋಡಿ ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕುಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಈ ರೀತಿಯಾದಂತಹ ಪದ್ಯವನ್ನು ನಾವು ಹಾಡಿನ ಮೂಲಕ ಅಂದ್ರೆ ರಾಗವಾಗಿ ಯಾವ ರೀತಿ ಹಾಡಬೇಕು ಎಂಬುದನ್ನು ನಾನು ನಿಮಗೆ ಕಲಿಸಿಕೊಡ್ತೀನಿ ಅದಕ್ಕೂ ಮುನ್ನ ನೀವು ಈ ಒಂದು ಚಂದಮಾಮನ ಚಿತ್ರಣವನ್ನು ನೋಡಿ ಈ ರೀತಿಯಾಗಿ ರಾತ್ರಿ ಇದೆಲ್ಲ ಆ ರಾತ್ರಿಯಲ್ಲಿ ಬೆಳದಿಂಗಳಿನಲ್ಲಿ ನಮ್ಮ ಚಂದಮಾಮ ಕಾಣ್ತಾ ಇದ್ದಾನೆ ಈ ಒಂದು ಚಂದಮಾಮನನ್ನು ನೋಡಿ ಒಂದು ಪುಟ್ಟ ಮಗು ಯಾವ ರೀತಿ ತನ್ನ ಹಾಡನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ ನಾವು ಕೂಡ ಹಾಡೋಣ ಬನ್ನಿ ಈ ಒಂದು ಮಗು ಹಾಡನ್ನು ಹಾಡ್ತಾ ಇದೆ ಈ ಒಂದು ಹಾಡಿನ
ಚಂದ್ರಮಾಮ ಬಾರಯ್ಯ ನನ್ನ ಮನೆಗೆ ಬಾರಯ್ಯ ಅಂತ ಈ ಒಂದು ಪುಟ್ಟ ಮಗು ನಮ್ಮ ಮನೆಗೆ ಬಾ ಚಂದ್ರಮಾಮ ನಾನು ನಿಮಗೆ ಹಾಲು ಸಕ್ಕರೆ ಕುಡಿಸಿ ಕೊಡ್ತೀನಿ ಅಂತ ಹೇಳ್ತಾ ಇದೆ ಯಾರಾದರೂ ಮನೆಗಳಿಗೆ ಅತಿಥಿಗಳು ಬಂದಾಗ ನಾವು ಟೀ ಕಾಫಿ ಆ ತರ ಕೊಡ್ತೀವಲ್ಲ ಅದೇ ರೀತಿ ಚಂದ್ರಮಾಮನಿಗೆ ಈ ಒಂದು ಮಗು ಹಾಲು ಸಕ್ಕರೆ ಕುಡಿಸ್ತೀನಿ ಬಾ ಎಂದು ಕರೀತಾ ಇದೆ ಯಾಕೆ ಹಾಲನ್ನೇ ಕೊಡ್ತಾ ಇದೆ ಅಂದಾಗ ಚಂದ್ರಮಾಮ ಬಿಳುಪಿನ ಬಣ್ಣದಲ್ಲಿ ಇರ್ತಾನೆ ಚಂದ್ರಮಾಮನಿಗೆ ಬಿಳುಪು ಅಂದ್ರೆ ಇಷ್ಟ ಆದ್ದರಿಂದ ನಮ್ಮ ಹಾಲು ಸಹ ಬಿಳುಪಿನ ಬಣ್ಣದಲ್ಲಿ ಇರುತ್ತೆ ಆ ಬಿಳುಪಿನ ಬಣ್ಣದ ಹಾಲನ್ನು ಕುಡಿಯಲು ನಾನು ನಿಮಗೆ ಕೊಡ್ತೀನಿ ಚಂದ್ರಮಾಮ ಬಾ ಎಂದು ಈ ಮಗು ಕರೀತಾ ಇದೆ ಏನನ್ನು ಕೊಡುತ್ತೆ ಅಂದ್ರೆ ಹಾಲು ಸಕ್ಕರೆ ಕುಡಿಸಿ ಕೊಡುವೆ ಎಂದು ಹೇಳ್ತಾ ಇದೆ ಈ ಚಿಕ್ಕ ಮಗು ಮನೆಗೆ ಕರೆದಿದ್ದು ಯಾರನ್ನು ಚಂದ್ರಮಾಮನನ್ನು ಚಂದ್ರಮಾಮನನ್ನು ಮನೆಗೆ ಕರೆದು ಹಾಲು ಸಕ್ಕರೆ ಎರಡನ್ನು ಕುಡಿಸಿ ಕೊಡುವೆ ಎಂದು ಹೇಳ್ತಾ ಇದೆ ಆ ರೀತಿ ಹಾಲು ಸಕ್ಕರೆ ಕುಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ ನೋಡಿ ಬಂದಾಗ ಅತಿಥಿಗಳಿಗೆ ನಾವು ಬೆಳ್ಳಿಯ ಬಟ್ಟಲುಗಳನ್ನು ಬೆಳ್ಳಿಯ ತಟ್ಟೆಗಳನ್ನು ಕೊಡ್ತೀವಲ್ಲ ಅದೇ ರೀತಿ ಅತಿಥಿ ಸತ್ಕಾರಕ್ಕಾಗಿ ಮಗು ಹಾಲು ಸಕ್ಕರೆ ಕಲಸಿ ಹಾಲು ಸಕ್ಕರೆಯನ್ನು ಕಲಸಿ ಬೆಳ್ಳಿಯ ಒಂದು ಬಟ್ಟಲಿನಲ್ಲಿ ನಾನು ನಿಮಗೆ ಕೊಡ್ತೀನಿ ಅಂತ ಚಂದ್ರಮಾಮನನ್ನು ಕರೀತಾ ಇದೆ ಈ ಮಗು ಚಂದ್ರಮಾಮನನ್ನು ಕರೆದು ಹಾಲು ಸಕ್ಕರೆ ಕಲಸಿ ಬೆಳ್ಳಿಯ ಒಂದು ಬಟ್ಟಲಲ್ಲಿ ಹಾಕಿ ನಿಮಗೆ ಕೊಡ್ತೀನಿ ಬಾ ಚಂದ್ರಮಾಮ ಎಂದು ಕರೀತಾ ಇದೆ ಈ ರೀತಿ ಕರೆದಾಗ ಚಂದ್ರಮಾಮ ಬರದೇ ಇದ್ರೆ ಕಿತ್ತಾನ ಬಂದೇ ಬರ್ತಾನೆ ಆದ್ರಿಂದ ಚಂದ್ರಮಾಮ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆ ಒಂದು ಇಷ್ಟವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದೆ ನೋಡಿ ತನಗೆ ಇಷ್ಟವಾದ ಹಾಲು ಸಕ್ಕರೆಯನ್ನು ಕೊಟ್ಟು ಅತಿಥಿಯನ್ನು ಸತ್ಕರಿಸ್ತಾ ಇದೆ ಈ ಒಂದು ಪುಟ್ಟ ಮಗು ಬೆಳ್ಳಿಯ ಬಟ್ಟಲಿನಲ್ಲಿಯೂ ಸಹ ಹಾಲು ಸಕ್ಕರೆಯನ್ನು ಕೊಡ್ತಾ ಇದೆ ಆದ್ದರಿಂದ ಚಂದ್ರಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಎಂದು ಈ ಮಗು ತನ್ನ ಒಂದು ಅನಿಸಿಕೆಯನ್ನು ಈ ಪದ್ಯದ ಮೂಲಕ ಹೇಳ್ತಾ ಇದೆ ಇದೇ ರೀತಿ ನಾವು ಮತ್ತೊಂದು ಪಂಕ್ತಿಯನ್ನು ನೋಡೋಣ ಎರಡನೇ ಪಂಕ್ತಿಯಲ್ಲಿ ನಾವು ಈ ರೀತಿಯಾಗಿ ನೋಡಬಹುದು ಅದನ್ನು ನಾವು ಒಮ್ಮೆ ಬರೆದುಕೊಂಡು ಬಿಡೋಣ ಸರಿ ಎರಡನೇ ಒಂದು ಪಂಕ್ತಿಯಲ್ಲಿ ನಾವು ಸಕ್ಕರೆ ಕಡ್ಡಿ ಸಕ್ಕರೆ ಕಡ್ಡಿ ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಈ ರೀತಿ ಕರೀತಾ ಇದೆ ಚಂದ್ರಮಾಮನನ್ನು ಸಕ್ಕರೆ ಕಡ್ಡಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಸಕ್ಕರೆ ಕಡ್ಡಿ ಅಂದ್ರೆ ಏನು ಸಕ್ಕರೆ ಕಡ್ಡಿ ಅಂದ್ರೆ ಸಿಹಿಯಾದ ಒಂದು ವಸ್ತು ಸಿಹಿ ತಿಂಡಿ ತಿನ್ನುವಂತಹ ಒಂದು ಕಡ್ಡಿ ಈಗ ಎಲ್ಲರೂ ಗೌರಿ ಹಬ್ಬಕ್ಕೆ ಸಕ್ಕರೆಯ ಒಂದು ಬೊಂಬೆಗಳನ್ನು ನೋಡಿದ್ದೀರಲ್ಲ ಆ ರೀತಿ ತಟ್ಟೆಯಲ್ಲಿ ಬೊಂಬೆಗಳನ್ನು ಇಟ್ಕೊಂಡು ಮುಂದೆ ದೀಪಗಳನ್ನು ಇಟ್ಕೊಂಡು ಸಕ್ಕರೆಯಿಂದ ಮಾಡಿರ್ತಕ್ಕಂತ ಒಂದು ಬೊಂಬೆಗಳನ್ನು ನೋಡಿರಲ್ಲ ಆ ರೀತಿಯಾದಂತಹ ಸಕ್ಕರೆ ಕಡ್ಡಿಯನ್ನು ನಾನು ತರ್ತೀನಿ ಅಂತ ಮಗು ಹೇಳ್ತಾ ಇದೆ ಮಿಕ್ಕರೆ ನಿನಗೂ ಕೊಡ್ತೀನಿ ಅಂದ್ರೆ ನಾನು ಸ್ವಲ್ಪ ತಿಂತೀನಿ ನಿನಗೂ ಸ್ವಲ್ಪ ಕೊಡ್ತೀನಿ ಅಂತ ಈ ಒಂದು ಮಗು ಹೇಳ್ತಾ ಇದೆ ಈ ಒಂದು ಪದ್ಯದಲ್ಲಿ ಈ ಪದ್ಯದಲ್ಲಿ ನಾವು ಮಗುಗೆ ಇಷ್ಟವಾದಂತಹ ಒಂದು ಹಾಲು ಸಕ್ಕರೆ ಮತ್ತೊಂದು ಸಕ್ಕರೆ ಕಡ್ಡಿ ಆ ಒಂದು ಸಕ್ಕರೆ ಕಡ್ಡಿ ನಾನು ತಗೊಂಡ್ಬಂದು ನಿನ್ಗೆ ಒಂಚೂರು ಕೊಡ್ತೀನಿ ನಾನು ಒಂಚೂರು ತಿಂತೀನಿ ಅಂತ ಹೇಳ್ತಾ ಇದೆ ಮಗು ಸಕ್ಕರೆ ಕಡ್ಡಿ ಯಾರಿಗೆ ಕೊಡ್ತಾ ಇದೆ ಚಂದ್ರಮಾಮನಿಗೆ ಮಿಕ್ಕರೆ ಕೊಡ್ತೀನಿ ಅಂತ ಹೇಳ್ತಾ ಇದೆ ಆ ರೀತಿಯಾಗಿ ನಾವು ಈ ಎರಡನೇ ಪಂಕ್ತಿಯಲ್ಲಿ ನೋಡಬಹುದು ತದನಂತರ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ಇಬ್ಬರು ಕೂಡಿ ಆಡೋಣ ನೋಡಿ ಮಕ್ಕಳು ಅಂದ್ರೆ
ಆಡುವುದು ಒಂದು ಹವ್ಯಾಸ ಆಡುವುದು ಅಂದ್ರೆ ಎಲ್ಲರಿಗೂ ಇಷ್ಟ ಎಲ್ಲರೂ ಆಡಲು ಇಷ್ಟಪಡುತ್ತಾರೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಈಗ ಸಕ್ಕರೆ ಕಂಟ್ರಿ ತರ್ತೀನಿ ಮಿಕ್ಕರ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಆಮೇಲೆ ಏನಂತ ಹೇಳ್ತಾರೆ ಮಗು ಇಬ್ಬರು ಸೇರಿ ಇನ್ನೋಣ ಇಬ್ಬರು ಕೂಡಿ ಆಡೋಣ ಅಂದ್ರೆ ಇಬ್ರು ಹಂಚಿಕೊಂಡು ತಿನ್ನೋಣ ಆಮೇಲೆ ನಾವಿಬ್ರು ಜೊತೆಯಲ್ಲಿ ಸೇರಿ ಆಡೋಣ ಅಂತ ಹೇಳ್ತಾ ಇದೆ ಈ ಒಂದು ಮಗು ಸಕ್ಕರೆ ಕಟ್ಟಿ ತರ್ತೀನಿ ಮಿಕ್ಕರೆ ನಿನಗೆ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ಈ ರೀತಿಯಾದಂತಹ ಹಾಡಿನ ರೂಪದಲ್ಲಿ ಪದ್ಯ ನಾವು ಹಾಡಬಹುದು ಸಕ್ಕರೆ ಕಟ್ಟಿ ತರ್ತೀನಿ ಮಿಕ್ಕರೆ ನಿನಗೆ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ಈ ರೀತಿಯಾಗಿ ಮಗು ಚಂದಮಾಮನನ್ನು ಕರೀತಾ ಇದೆ ಬಾ ನಮ್ಮನೆಗೆ ನಾನು ಹಾಲು ಸಕ್ಕರೆ ಕೊಡ್ತೀನಿ ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡ್ತೀನಿ ಸಕ್ಕರೆ ಕಡ್ಡಿಯೂ ತರ್ತೀನಿ ನಿಕ್ಕರೆ ನಿಮ್ಮ ಸ್ವಲ್ಪ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಸೇರಿ ಆಡೋಣ ಅಂತ ಹೇಳ್ತಾ ಇದೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋಗೋಣ ಮುಂದಿನ ಭಾಗದಲ್ಲಿ ಮಗು ಏನನ್ನು ಹೇಳ್ತಾ ಇದೆ ಈಗ ನಾವು ಇದನ್ನ ಪ್ರಶ್ನೆ ಮಾಡಿದಾಗ ಮಗು ಚಂದಮಾಮನನ್ನು ಎಲ್ಲಿಗೆ ಕರೀತಾ ಇದೆ ಮಗು ಚಂದಮಾಮನನ್ನು ನಮ್ಮ ಮನೆಗೆ ಬಾರಯ್ಯ ಎಂದು ಕರೀತಾ ಇದೆ ಮನೆಗೆ ಬಾರಯ್ಯ ಎಂದು ಕರೀತಾ ಇದೆ ಮನೆಗೆ ಬಂದ ಒಂದು ಚಂದಮಾಮನನ್ನು ಹೇಗೆ ಸತ್ಕರಿಸುತ್ತೆ ಅಂದ್ರೆ ಮನೆಗೆ ಬಂದ ಚಂದಮಾಮನನ್ನು ಹಾಲು ಸಕ್ಕರೆ ಕಲಿಸಿ ಕೊಡುವೆ ಯಾವದಲ್ಲಿ ಬೆಳ್ಳಿಯ ಬಟ್ಟಲಲ್ಲಿ ನಿನಗೆ ಕೊಡುವೆ ಚಂದಮಾಮ ಬಾ ನಮ್ಮನೆಗೆ ಬಾ ಎಂದು ಕರೀತಾ ಇದೆ ಅದೇ ರೀತಿ ಹಾಲು ಸಕ್ಕರೆ ಅಷ್ಟೇ ಕೊಡ್ತಾ ಇಲ್ಲ ಸಕ್ಕರೆ ಕಟ್ಟಿ ತರ್ತೀನಿ ಅಂತ ಹೇಳ್ತಾ ಇದೆ ಅವಳಿಗೆ ಇಷ್ಟವಾದಂತ ಆ ಒಂದು ಮಗುವಿಗೆ ಇಷ್ಟವಾದಂತ ಸಕ್ಕರೆ ಕಟ್ಟಿಯನ್ನು ತರ್ತೀನಿ ಮಿಕ್ಕರೆ ನಿನಗೂ ಸಹ ಕೊಡ್ತೀನಿ ಅಂತ ಹೇಳ್ತಾ ಇದೆ ಆಗ ಇಬ್ರು ಸೇರಿ ತಿನ್ನೋಣ ಇಬ್ರು ಸೇರಿ ಆಡೋಣ ಅಂತ ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡಿದಾಗ ಎಲ್ಲಿ ಹೋದ್ರು ಬರ್ತೀಯ ಎಲ್ಲಿ ಹೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿ ಇರ್ತೀಯ ಅಲ್ಲೇ ದೂರದಲ್ಲಿ ಇರ್ತೀಯ ಎಲ್ಲಿ ಹೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿ ಇರ್ತೀಯ ಹಿಂದೆ ಹಿಂದೆ ಬರ್ತೀಯ ಹಿಂದೆ ಹಿಂದೆ ಬರ್ತೀಯ ಬರಲ್ಲ ಅಂತ ಈ ಮಗು ಹೇಳ್ತಾ ಇದೆ ಹಿಂದೆ ಹಿಂದೆ ಬರ್ತೀಯ ನೋಡಿ ಈಗ ನಾನು
ಬರ್ತಾ ಇದೆ ಅಂತ ಅನ್ಸುತ್ತೆ ಆದ್ರೆ ಚಂದಮಾಮ ಯಾರ ಹಿಂದೆನೂ ಬರಲ್ಲ ಅವರ ಒಂದು ಸ್ಥಳದಲ್ಲಿ ಮಾತ್ರ ಅವರು ಇರ್ತಾರೆ ನಮಗೆ ಅನ್ಸುತ್ತೆ ಅಷ್ಟೇ ನಮ್ಮ ಹಿಂದೆ ಬರ್ತಾ ಇದ್ದಾರೆ ಅಂತ ಆದ್ರೆ ಬರಲ್ಲ ಅದನ್ನೇ ಮಗು ಹೇಳ್ತಾ ಇದೆ ಹಿಂದೆ ಹಿಂದೆ ಬರ್ತೀಯ ಎಲ್ಲೆಲ್ಲೇ ನಿಲ್ತೀಯ ಅಂದ್ರೆ ನಮಗೆ ಬಂದಂಗೆ ಅನ್ಸುತ್ತೆ ಆದ್ರೆ ಅಲ್ಲೇ ಇರುತ್ತೆ ಚಂದಮಾಮ ಅಂತ ಮಗು ಹೇಳ್ತಾ ಇದೆ ಈ ಒಂದು ರಾಗವಾಗಿ ಹಾಡಿದಾಗ ನಾವು ಎಲ್ಲಿ ಹೋದ್ರೂ ಬರ್ತೀಯ ಅಲ್ಲೇ ಇರುವುದಲ್ಲಿ ಇರ್ತೀಯ ಹಿಂದೆ ಹಿಂದೆ ಬರ್ತೀಯ ಎಲ್ಲೆಲ್ಲೇ ನಿಲ್ತೀಯ ಚಂದಮಾಮ ಮಾರಯ್ಯ ನಮ್ಮ ಮನೆಗೆ ಬಾರಯ್ಯ ಚಂದಮಾಮ ಮಾರಯ್ಯ ನಮ್ಮ ಮನೆಗೆ ಬಾರಯ್ಯ ಈ ರೀತಿಯಾಗಿ ಈ ಪದ್ಯವನ್ನು ರಾಗವಾಗಿ ಹೇಳಬಹುದು ಈ ಮೂರು ಪಂಕ್ತಿಗಳಲ್ಲಿ ಅರ್ಥವನ್ನು ಗ್ರಹಿಸಬಹುದು ಮೊದಲನೆಯ ಒಂದು ಪಂಕ್ತಿಯಲ್ಲಿ ನಾವು ನೋಡಿದಾಗ ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕುಡಿಸಿ ಕೊಡುವೆ ಕುಡಿಯಲು ಬೆಳ್ಳಿಯ ಬಟ್ಟೆ ಕೊಡುವೆ ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಅಂತ ಮೊದಲನೇ ಪಂಕ್ತಿ ಎರಡನೇ ಪಂಕ್ತಿಯಲ್ಲಿ ನಾವು ಸಕ್ಕರೆ ಕಟ್ಟಿ ಕೊಡ್ತೀನಿ ಮಿಕ್ಕರಲ್ಲಿ ನನಗೆ ಕೊಡ್ತೀನಿ ಸಕ್ಕರೆ ಕಟ್ಟಿ ತರ್ತೀನಿ ಮಿಕ್ಕರೆ ನಿನಗೂ ಕೊಡ್ತೀನಿ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಮಾಡೋಣ ಇಬ್ಬರು ಸೇರಿ ತಿನ್ನೋಣ ಇಬ್ಬರು ಕೂಡಿ ಆಡೋಣ ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಮತ್ತು ಮುಂದೆ ಒಂದು ಪಂಕ್ತಿ ಎಲ್ಲಿಗೋದ್ರೂ ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ ಹಿಂದೆ ಹಿಂದೆ ಬರ್ತೀಯ ಎಲ್ಲಂದಲ್ಲಿ ನಿಲ್ತೀಯ ಚಂದಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಈ ರೀತಿಯಾಗಿ ಈ ಮೂರು ಪಂಕ್ತಿಗಳ ಒಂದು ಅರ್ಥ ಮತ್ತು ಹಾಡಿನ ರೂಪದ ಪದ್ಯವನ್ನು ನೀವು ಇಂದು ತಿಳಿದಿದ್ದೀರಾ ಈ ಒಂದು ಪದ್ಯದಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀನಿ ಏನಿದೆ ಆ ಪ್ರಶ್ನೆ ಚಂದಮಾಮನನ್ನು ಕರೆದವರು ಯಾರು ಯಾರು ಚಂದಮಾಮನನ್ನು ಕರೆದದ್ದು ಒಂದು ಪುಟ್ಟ ಮಗು ಯಾರು ಕರೆದದ್ದು ಒಂದು ಪುಟ್ಟ ಮಗು ಚಂದಮಾಮನನ್ನು ಕರೀತಾ ಇದೆ ಎರಡನೇ ಪ್ರಶ್ನೆ ಅಂದಾಗ ಚಂದಮಾಮ ಎಲ್ಲಿಗೆ ಬರಬೇಕು ಚಂದಮಾಮ ನಮ್ಮ ಮನೆಗೆ ಬರಬೇಕು ಎಂದು ಮಗು ಹೇಳ್ತಾ ಇದೆ ಎಲ್ಲಿಗೆ ಬರಬೇಕು ಮನೆಗೆ ಬರಬೇಕು ಅದೇ ರೀತಿ ಚಂದಮಾಮನಿಗೆ ಮನೆಗೆ ಬಂದಾಗ ಯಾವ ರೀತಿ ಸತ್ಕಾರವನ್ನು ಮಗು ಮಾಡುತ್ತೆ ಚಂದಮಾಮನನ್ನು ಮನೆಗೆ ಕರೆಸಿ ಹಾಲು ಸಕ್ಕರೆ ಕೊಟ್ಟು ಬೆಳ್ಳಿಯ ಬಟ್ಟಲಿನಲ್ಲಿ ಕಲಿಸಿ ಕೊಡುತ್ತೆ ಮಗು ಹಾಲು ಸಕ್ಕರೆಯನ್ನು ಬೆಳ್ಳಿಯ ಬಟ್ಟಲಿನಲ್ಲಿ ಕಲಿಸಿ ಕೊಡುತ್ತೆ ಆ ಒಂದು ರೀತಿ ಕೊಟ್ಟಾಗ ಅತಿಥಿ ಸತ್ಕಾರವು ಇಲ್ಲಿ ಆಗುತ್ತೆ ಅದೇ ರೀತಿ ಚಂದಮಾಮನಿಗಾಗಿ ಮಗು ಏನನ್ನು ತರ್ತೀನಿ ಅಂತ ಹೇಳಿದೆ ಮಗು ಚಂದಮಾಮನಿಗಾಗಿ ಸಕ್ಕರೆಯ ಒಂದು ಕಡ್ಡಿಯನ್ನು ತರ್ತೀನಿ ಅಂತ ಹೇಳ್ತಾ ಇದೆ ಸಕ್ಕರೆಯ ಒಂದು ಕಡ್ಡಿಯನ್ನು ತಂದು ಮಿಕ್ಕರೆ ನಿನಗೂ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದೆ ಮಗು ಸಕ್ಕರೆ ಕಡ್ಡಿಯನ್ನು ತಂದು ಮಿಕ್ಕರೆ ನಿನಗೂ ಸಹ ಕೊಡ್ತೀನಿ ಚಂದಮಾಮ ಎಂದು ಹೇಳ್ತಾ ಇದೆ ಅದೇ ರೀತಿ ಚಂದಮಾಮ ಎಲ್ಲಿ ಹೋದ್ರೂ ಬರ್ತೀಯಾ ಎಲ್ಲಂದ್ರಲ್ಲೇ ನಿಲ್ತೀಯಾ ಅಂತ ಕೂಡ ಒಂದು ದೂರನ್ನು ಮಗು ಹೇಳ್ತಾ ಇದೆ ನನ್ನ ಹತ್ರನೇ ನೀನು ಬರ್ತಾ ಇಲ್ಲ ಎಲ್ಲಿ ಹೋದ್ರೂ ಬರ್ತೀಯಾ ಆದ್ರೆ ದೂರದಲ್ಲಿ ಇರ್ತೀಯಾ ಎನ್ನುವ ಒಂದು ದೂರನ್ನು ಹೇಳ್ತಾ ಇದೆ ಮಗು ನಿಂತಾಗ ಹಿಂದೆ ಹಿಂದೆ ಬರ್ತೀಯಾ ಎಲ್ಲಂದ್ರಲ್ಲೇ ನಿಲ್ತೀಯಾ ಅಂತ ಹೇಳ್ತಾ ಇದೆ ಮಗುವಿನ ಹಿಂದೆ ಹೋದಾಗ ಬಂದಂಗೆ ಅನ್ಸುತ್ತೆ ಆದ್ರೆ ಬರಲ್ಲ ನೀನು ದೂರದಲ್ಲೇ ನಿಂತು ಬಿಡ್ತೀಯ ಅಂತ ಈ ಒಂದು ಮಗು ಹೇಳ್ತಾ ಇದೆ ಈ ರೀತಿಯಾಗಿ ಚಂದಮಾಮನ ಒಂದು ಪದ್ಯವನ್ನು ನಾವು ಇಂದು ತಿಳಿದಿದ್ದೇವೆ ಈ ಒಂದು ಪದ್ಯವನ್ನು ನೀವೆಲ್ಲರೂ ರಾಗವಾಗಿ ಹಾಡಬೇಕು ಈಗ ನಾನು ಹೇಳ್ಕೊಟ್ಟಿದ್ದಲ್ಲ ಆ ರೀತಿಯಲ್ಲಿ
ರಾಗವಾಗಿ ಹಾಡಿದಾಗ ಈ ಒಂದು ಪದ್ಯ ಸುಂದರವಾಗಿ ಉಚ್ಚಾರಣೆ ಆಗುತ್ತೆ ಆ ರೀತಿಯಲ್ಲಿ ನೀವು ಒಂದು ರಾಗವಾಗಿ ಹಾಡುವುದನ್ನು ಮನೆಯಲ್ಲಿ ಕಲಿಯಬೇಕು ಕಲಿತ ನಂತರ ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಕಂಠಸ್ಥ ಪದ್ಯವನ್ನು ನಮಗೆ ಕಳುಹಿಸಿ ಕೊಡಬೇಕು ಇದೆಲ್ಲವನ್ನು ಹೇಳುತ್ತಾ ನನ್ನ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು।